ಈ ಎವ್ರಿವನ್ ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕು ಅಂತ ಇದ್ದೀರಾ, ಯಾರ್ಯಾರು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಸ್ಟಡಿ ಮಾಡ್ತಿದ್ದಾರೆ, ಅದೇ ರೀತಿ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ಸು, ಅದೇ ರೀತಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ನ ಸೇರಿ ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟರ್ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಆಲ್ ಟಿಕೆಟನ್ನು ಕೂಡ ಬಿಟ್ಟಿದ್ದಾರೆ. ಆನ್ಲೈನ್ ಮೂಲಕ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದು ಯಾಕಂದರೆ ಇದು ಮುಖ್ಯವಾಗಿರುತ್ತೆ. ಯಾಕಂದರೆ ಇದು ನಿಮ್ಮ ನೆಕ್ಸ್ಟ್ ಮುಂದೆ ನೀವು ಪಾಸ್ ಆದರೆ ಮಾರ್ಕ್ಸ್ ಕಾರ್ಡಿಗೂ ಕೂಡ ನಿಮ್ಮ ಮಾಹಿತಿ ಬರಬೇಕಾಗುತ್ತೆ. ಈ ಕಾರಣಕ್ಕಾಗಿ ನಿಮ್ಮ ಆಲ್ ಟಿಕೆಟ್ ಕರೆಕ್ಟಾಗಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ, ಅಲ್ಲಿ ಕರೆಕ್ಟಾಗಿ ಮಾಹಿತಿಗಳು ಕೂಡ ಇರಬೇಕಾಗುತ್ತೆ. ಇದು ನಿಮಗೆ ತಾತ್ಕಾಲಿಕ ಆಲ್ ಟಿಕೆಟ್ ಏನು ಕೊಡ್ತಾರೆ ಅಂದರೆ ಅದು ಸ್ವಲ್ಪ ವೆರಿಫೈ ಮಾಡ್ಕೊಳ್ಳೋಕ್ಕೆ, ಏನಾದರೂ ಮಿಸ್ಟೇಕ್ ಇದ್ದರೆ ವಿದ್ಯಾರ್ಥಿಗಳು ಅದನ್ನು ಸರಿಪಡಿಸಿಕೊಳ್ಳುವ ಉದ್ದೇಶದಿಂದ ಕೊಡ್ತಾರೆ. ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತಂದರೆ, ಎಲ್ಲ ಶಾಲಾ ಅಭ್ಯರ್ಥಿಗಳು, ಖಾಸಗಿ ಅಭ್ಯರ್ಥಿಗಳು, ಅದೇ ರೀತಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆ ಎಲ್ಲಿ ಅವೈಲೇಬಲ್ ಇರುತ್ತೆ ಅಂದರೆ ನಿಮ್ಮ ಶಾಲಾ ನಿಮ್ಮ ಶಾಲಾ ಓದ್ತಿದ್ರೆ ಅಲ್ಲಿ ಪ್ರಾಂಶುಪಾಲರು ಲಾಗಿನ್ ಮೂಲಕ ಡೌನ್ಲೋಡ್ ಮಾಡ್ಬೋದು. ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಅದನ್ನು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಚೆಕ್ಔಟ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವೋ ಅಂತ ನೋಡಬೇಕಾಗುತ್ತೆ. ಕರೆಕ್ಟಾಗಿದ್ದರೆ ಓಕೆ, ಕರೆಕ್ಟಾಗಿಲ್ಲ ಅಂದರೆ ಅದನ್ನು ಅಪ್ಡೇಟ್ ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ಕರೆಕ್ಟಾಗಿ ನಿಮಿಷದಿದೆಯಾ, ತಂದೆ ತಾಯಿ ಹೆಸರು ಕರೆಕ್ಟಾಗಿದೆಯಾ, ನಿಮ್ಮ ಸಬ್ಜೆಕ್ಟ್ಗಳು ಕರೆಕ್ಟಾಗಿದೆಯಾ, ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ರಿಪೀಟರ್ಸ್ ವಿದ್ಯಾರ್ಥಿಗಳನ್ನ, ರೆಗ್ಯುಲರ್ ವಿದ್ಯಾರ್ಥಿಗಿನ ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ನ ಕ್ಯಾಂಡಿಡೇಟ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದು ಕೂಡ ನೋಟಿಫೈ ಮಾಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಮದು ಎಸ್ ಎಲ್ ಸಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮುಖ್ಯಸ್ಥರು ತಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ಕೂಡ ಡೌನ್ಲೋಡ್ ಮಾಡಿ ಅಲ್ಲಿ 8 ಅಂಶಗಳನ್ನು ತಿದ್ದುಪಡಿಸೋಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಸ್ಯಾಟ್ಸ್ ನಂಬರ್, ಖಾಸಗಿ ಅಭ್ಯರ್ಥಿಗಳ ರೆಫರೆನ್ಸ್ ನಂಬರ್, ರಿಪೀಟರ್ಸ್ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರ್ ಕೂಡ ಕರೆಕ್ಟಾಗಿ ತಿದ್ದುಪಡಿ ಮಾಡ್ಬೋದು. ಅಥವಾ ವಿದ್ಯಾರ್ಥಿಗಳಲ್ಲಿ ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಧರ್ಮ ಮತ್ತು ಲಿಂಗ ಯಾವುದನ್ನು ಕೂಡ ತಿದ್ದುಪಡಿಸ್ಬೋದು. ಖಾಸಗಿ ವಿದ್ಯಾರ್ಥಿಗಳಿಗೂ ಕೂಡ ತಿದ್ದುಪಡಿಸ್ಬೋದು. ಅದೇ ರೀತಿ ನೇರವಾಗಿ ತಿದ್ದುಪಡಿಸಲು ಅವಕಾಶ ಇರುವುದಿಲ್ಲ. ಮೊದಲು SATS ಡಾಟಾಬೇಸ್ಗೆ ಹೋಗಿ, ಸ್ಯಾಟ್ ಸೈಟ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಡಾಟಾವನ್ನು ಸೇವ್ ಮಾಡಿ ನಂತರ ಬಂದುಬಿಟ್ಟು ನೀವು ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ನಿಮ್ಮ ಪ್ರಾಂಶುಪಾಲರು ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ನಾನು ಕೂಡ ಓದಬೇಕಾದ್ರೆ ನನಗೂ ಕೂಡ ಇದೇ ರೀತಿ ತೊಂದರೆಯಾಗಿ ಮಾಸ್ಕ್ಗಳಲ್ಲಿ ಬೇರೆ ಥರ ನೇಮ್ ಬಂದು ನಾನು ಕೂಡ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂತು. ವಿದ್ಯಾರ್ಥಿಗಳು ನಿಮಗೆ ಈ ರೀತಿ ಆಗ್ಬೋದು ಅಂದರೆ ಒಂದು ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ನಿಮಗೆ ಟೈಮ್ ಬಂದುಬಿಟ್ಟು 19/2/2023 ಅಂತಿಮ ದಿನಾಂಕ ಅಂದಿರುತ್ತೆ. ಈ ತಿಂಗಳು February 19 ಅಂತಿಮ ದಿನಾಂಕ, February 19 ನೀವು ಅದನ್ನು ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.